ರಾಮನಗರದಲ್ಲಿ ಮತದಾರರನ್ನು ಓಲೈಸಿಕೊಳ್ಳಲು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮುಖಂಡರು ಕುಕ್ಕರ್ ಹಾಗೂ ಸೀರೆಗಳನ್ನು ವಿತರಿಸಿದ್ದು, ಈ ಬಗ್ಗೆ ಚುನಾವಣಾ ಆಯೋಗ ಸಂಬಂಧಪಟ್ಟವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ. ರಾಮನಗರದಲ್ಲಿಂದು ಬಿಜೆಪಿ ಮುಖಂಡರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಅವರು, ರಾಮನಗರದ ಗೋದಾಮುಗಳಲ್ಲಿ ಕಾನೂನು ಬಾಹಿರವಾಗಿ ಸಂಗ್ರಹಿಸಿಡಲಾಗಿದ್ದ ಸೀರೆ ಮತ್ತಿತರ ವಸ್ತುಗಳು ಪತ್ತೆಯಾಗಿದ್ದು, ಈ ಬಗ್ಗೆ ಉಭಯ ಪಕ್ಷಗಳ ಕಾರ್ಯಕರ್ತರು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಮುಖಂಡರಿಂದ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗಿದೆ ಎಂದು ಆರೋಪಿಸಿದರು. ಈಗಾಗಲೇ ಅಧಿಕಾರಿಗಳು 14 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು, ಇದು ಯಾರಿಗೆ ಸೇರಿದ್ದು ಎಂಬುದನ್ನು ಆಯೋಗ ಬಹಿರಂಗಪಡಿಸಬೇಕಿದೆ ಎಂದು ಹೇಳಿದ್ದಾರೆ. ಎಲ್ಲ ಪೊಲೀಸ್ ಅಧಿಕಾರಿಗಳು, ಡಿಸಿ, ಎಸ್ಪಿ ಅವರು ಎಲ್ಲರೂ ರಾತ್ರಿ 1 ಗಂಟೆಗೆ ಆಗಮಿಸಿದ್ರು ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ಅವರು ಮಾಧ್ಯಮಕ್ಕೆ ಮಾತನಾಡಿರ್ತಕ್ಕಂಥದ್ದು ಅವರೇ ಹೇಳಿದ್ದಾರೆ. ಸರಿ ಸುಮಾರು 14 ಲಕ್ಷ ಹೊರ್ತು ಮೆಟೀರಿಯಲ್ಲು ಜಪ್ತ ಆಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ. ಹಾಗಾಗಿ ಇದು ಎಲ್ಲಿಂದ ಬಂತು, ಎಲ್ಲಿಂದ ಶುರುವಾಯಿತು ಅಂತಕ್ಕಂಥದ್ದು ಇವತ್ತು ಭಾಳ ಕುತೂಹಲಕಾರಿ ಪ್ರಶ್ನೆ. ಸಾಯಿ ಡ್ರೆಸ್ಸಸ್ ಸೂರತ್ ಟೆಕ್ಸ್ಟೈಲ್ ಮಾರ್ಕೆಟಿಂದ ಖರೀದಿಯಾಗಿದೆ ಈ ಮೆಟೀರಿಯಲ್ಗಳನ್ನು. ಇದನ್ನು ಖರೀದಿ ಮಾಡಿರ್ತಕ್ಕಂಥದ್ದು NM Granites ಅಂತಕ್ಕಂಥ ಒಂದು ಕಂಪನಿ, NM Granites. ಈ NM Granites ಕಂಪನಿ ಯಾರ್ದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾವು ರಾಜ್ಯದ ಜನತೆಗೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಇದು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರೇನಿದ್ದಾರೆ ಅವರ ಒಂದು ಅಫಿಡವಿಟ್ನ ಏನು ಫೈಲ್ ಮಾಡಿದ್ದಾರೆ ಕಳೆದ MLA ಚುನಾವಣೆಯಲ್ಲಿ, NM Granites ಬಹುಮುಖ್ಯ ಮಾಲೀಕರು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು.